ಲೋಕಲ್ ಟೆರಿಟ್ಗಳ ಜೊತೆ ಬಂದು ಕೊಟ್ಟಿರ್ತೀವಿ ಬಟ್ ಅವನಿಂದ ಟೆರಿಸ್ಟ್ಗಳಿಗೆ ಹೆಲ್ಪ್ ಆಗಬಾರ್ದು ಅದು ಟೆರಿಸ್ಟ್ ಏನಿರ್ತಾರೆ ಅಂತೇಳಿ ಅವ್ನು ಪತ್ತೆ ನಮಗೆ ಹೇಳಬೇಕು ಬೆಳಗ್ಗೆ ಒಂದು ಮುಂಜಾನೆ ಒಂದು ಐದು ಗಂಟೆಯಲ್ಲಿ ಎಷ್ಟು ಒಂದು ಪ್ರಶ್ನಬಿಟ್ಟು ಬಂದ ತಕ್ಷಣವೇ ಇವ್ರಿಗೆ ಪವಿತ್ರವಾಗಿದ್ದರು ಬು ಎರಡು ಮೂರು ಬುಲೇಟು ಒಳ್ಳೆ ನಮ್ಮ ದೇಶಕ್ಕೆ ನಾವು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದಾನ ಅವರೇ ಮಾಡಿದರೆ ದೇಶ ಒಡೆ ಒಳಗಡೆ ಸಮುದ್ರ ತೀರದಿಂದ ಒಳ್ಳೆ ತಂದುಬಿಟ್ರು ಫುಲ್ ಟ್ರೈನ ಬಗೆ ಇದು ಫುಲ್ ಎರಡು ನೈಟ್ ಸೈಡಲ್ಲಿ ಇದ್ರೂ ಪೂರ್ತಿ ಅವ್ರ ಮ್ಯಾಲೆ ಹೇಗೆ ಹೊಡ್ಕೊಂಡು ಫುಲ್ ನಶೆ ಇದ್ದರು ಎಲ್ಲ ಮೊದಲೇ ಬ್ರಾಹ್ಮಣ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಇಬ್ರು ಹೋಗಬೇಕು ಅಂದ್ರೆ ಫ್ರೈನ್ ಮಾಡಬೇಕು ಕುಬ್ರೆ ಒಡ್ರ ಹೋಗ್ಬೇಕು ಇನ್ನೊಬ್ರು ಇಲ್ಲಿ ಕೆರಡೆ ಹಾಸ್ಪಿಟ್ಲಿಗೆ ಹೋಗಬೇಕು ಆಮೇಲೆ ಬಂದು ಇದಕ್ಕೆ ಸೇರ್ಕೊಂಡ್ಬಿಟ್ರು ತಾಜಗುಡಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಮೂರು ಶಕ್ತ ಓಡೋದ ಬಡಿಯನ್ನು ಅವನು ಸೌಭಾಗ್ಯಸಿದ್ದಾರೆ ನಾನು ಹನ್ನೆರಡುವರೆ ಡ್ಯೂಟಿ ಮಾಡಿಕೊಂಡು ನಾನು ಮನೆ ಕೊಡೋಣ ಮನೆ ಕೊಡೋಣ ಅಂತ ಹೋದೆ ಪಾಕಿಸ್ತಾನಿಂದ ಫೈರ್ ಗಾರ್ಡ್ ಶೂಡ ಹೋಗೋದು ಬೊಂಬಾರ್ಮೆಂಟ್ ಸುಮ್ಮನೆ ಹಚ್ಚಿದಂಗೆ ಎ ಎಮ್ ಆರ್ ಅಂತ ಆ್ಯಂಟಿ ರೈಫಲ್ ರೈಫರ್ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡಿಕೊಂಡು ಒಂದೇ ಒಂದೇ ಒಂದು ರೇಟಲ್ಲಿ ಮೂರು ಜನ ಶಕ್ತನ್ನು ನೋಡೋಣ ಲೋಕಲ್ ಟೆರೇಶ್ಟು ನಾವು ಆರು ಜನ ಹೋಗಿದ್ವಿ ನಮ್ಮ ಸ್ಮಾಲ್ ಟೀಮ್ ಕಾನ್ಸೆಪ್ಟ್ ಅಂತ ಬರುತ್ತೆ ಚಿಕ್ಕ ಟೀಮು ಕೆರಡ ಹೋದ್ವಿ ಹೋದರೆ ಅಲ್ಲಿ ಬೆಟ್ಟದ ಮೇಲೆ ಕೂತಿದ್ದೀವಿ ನೀರು ಇಟ್ಕೊಂಬರ್ಲಿಕ್ಕೆ ಅಂತೇಳಿ ನೀರಿಲಿಲ್ಲ ಖಾಲಿ ಆಗಿತ್ತು ನೀರು ಇಟ್ಕೊಂಬರ್ಲಿಕ್ಕೆ ಅಂತೇಳಿ ನಾವು ಮುಂದೆ ಕೆಳಗಡೆ ಇಳಿದು ಬರ್ತಾಯಿದ್ವಿ ಇಬ್ರು ಬಡ್ಡಿ ಅಲ್ಲಿ ನಾನು ಮತ್ತಿನ್ನೊಬ್ಬ ಯಾದವ್ ಹೇಳಿ ಹುಡುಗ ಇಬ್ಬರು ಕಡೆ ಬರ್ತಾ ಬರ್ತಾಯಿದ್ದೀವಿ ಬರಬೇಕಿದ್ರೆ ಒಂದು ಬಂಡೆಗೆ ಹಿಂದ್ಗಡೆ ಒಬ್ಬ ಎ ಕೆ ಫೋಟೋಸ್ ಎತ್ಕೊಂಡು ಲೋಕಲ್ ಟೇಸ್ಟು ಶೂಟ್ ಮಾಡಿ ರೆಡಿ ಆಗಾನೆ ಸೊ ನಾವು ಆರಾಮಾಗಿ ನಿಧಾನ ಬರ್ತಾನೆ ಇದ್ದೀವಿ ಹ್ಯಾಡ್ಸಪ್ ಅಂತಂದ ಹ್ಯಾಂಡ್ಸಪ್ ಕೈ ಎತ್ತಿದ್ವಿ ಬಂದು ಕೆಳಗಡೆಯಿಂದ ಬಂದು ಕೆಳಗಡೆ ಇಟ್ವಿ ಹಿಂತಿರುಗಿ ಅಂತಂದ ನಾವು ಅಂದ್ಕೊಂಡು ಪಕ್ಕ ಸತ್ತವೆ ಅನ್ಕೊಂಡ್ವಿ ಈ ಥರ ಜೀವನ ನಾವು ಪಕ್ಕ ಸತ್ತವೆ ಅನ್ಕೊಂಡ್ವಿ ಹತ್ರ ಬಂದ ಏನು ಎಂಕ್ವೈರಿ ಮಾಡೋಕೆ ಶಾರ್ಟ್ ಮಾಡ್ದೆ ಶೂಟ್ ಮಾಡ್ಬಿಡ್ತಾಯಿದ್ದೇನೋ ಆ ಒಂದು ಪ್ಲಸ್ ಇಲ್ಲ ಕ್ವಾಕೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಟ್ಟಿದ್ದೆ ನಾವೇನೋ ಬಂದಕ್ಕೆ ಕಿತ್ಕೊಂಡು ಶೂಟ್ ಇದ್ದ ಅವ್ನು ಹೇಳ್ದಂಗೆ ಕೇಳಿದ್ವಿ ಆಮೇಲೆ ಹತ್ರಕ್ಕೆ ಬಂದ ಹತ್ರ ಬಂದಾಗ ಸ್ವಲ್ಪ ನಮ್ಮ ಟ್ರೈನಿಂಗು ನಮ್ಗೆ ನೆನಪಾಗ್ತು ಹತ್ರ ಬರ್ತಿದ್ದೆ ನಾವೇನು ಮಾಡಿದ್ವಿ ಫಟ್ ಅಂತೇಳಿದ್ ಬಂದಕ್ಕನ್ನ ಕಿತ್ಕೊಂಡು ನಾ ಹಂಗೆ ಅದ್ಬಿಟ್ಬಿಡ್ ಗಾಡ ಅವ್ನ ತಲೆನೇ ಅಂಗಿ ಕೆಳಗೆ ಹದಿನ ಕೆಳಗೆ ಹೋಗ್ಬಿಟ್ಟು ಅವನ ಬಡ್ಡಿ ಫಟಂದು ಬಂದು ಕಿತ್ಕೊಂಬಿಟ್ಟ ಅವಂದ ಕಿತ್ಕೊಂಡ್ಮೇಲೆ ಆಮೇಲೆ ಅವನು ಬಾಯ್ ಸ್ಟಾರ್ಟ್ ಮಾಡ್ದ ಇಲ್ಲ ನಾನು ಇಲ್ಲಿಯವ್ನ ಲೋಕಲ್ ಲೋಕಲ್ ಟೇರಿಸ್ಟ್ ಲೋಕಸ್ಟ್ ಲೋಕಲ್ ಲೋಕಲ್ ಅವನು ಲೋಕಲ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ ಆಮೇಲೆ ನಾವು ಶೂಟ್ ಮಾಡ್ತೀವಿ ಅವ್ರು ಸರಿ ಬಿಡ್ತಾಯಿದ್ವಿ ಆದರೆ ಅವನು ಬಾಯ್ ಬಿಟ್ಟು ಹೇಳ್ದೆ ನಾನು ಇಲ್ಲಿ ಇಲ್ಲಿವನೇ ಅಂತೇಳಿ ಆಮೇಲೆ ಕೂತ್ಕೊಂಡು ಒಂದು ಐದು ನಿಮಿಷ ಮಾತಾಡ್ದೆ ಅವನ ಜೊತೆ ಮಾತಾಡಿದಾಗ ಅವನು ಒಪ್ಕೊಂಡ ನಾನು ಇಲ್ಲಿ ಲೋಕಲ್ವನೇ ಅಂದರೆ ನಾವೇನು ಮಾಡ್ತೀವಿ ಅಲ್ಲಿ ಲೋಕಲ್ ಟೇರಿಸ್ಟ್ಗಳ ಜೊತೆ ಬಂದು ಕೊಟ್ಟಿರ್ತೀವಿ ಬಟ್ ಅವನಿಂದ ಟೇರಿಸ್ಟ್ಗಳಿಗೆ ಎಲ್ಪ್ ಆಗಬಾರ್ದು ಅದು ಟೇರಿಸ್ಟ್ ಎಲ್ಲ ಅಂತೇಳಿ ಅವ್ನು ಮಾಡಿ ನಮ್ಗೆ ಹೇಳಬೇಕು ಕಾಶ್ಮೀರದವರೇ ನಮ್ಮವರೇ ಇಂಡಿಯಾಗೆ ಆಪೋಸ್ ಆಗಿರ್ತಾರೆ ಮೊದಲು ನಾವು ಯಾವಾಗ ಅವ್ರನ್ನ ಕಂಡು ಹಿಡಿತೀವಿ ಅವ್ರನ್ನ ಒಂದು ಶೂಟ್ ಮಾಡೋಕೆ ಸಾಯಿಸ್ಬೋಣ ಅಂತ ಪ್ಲಾನ್ ಮಾಡ್ತೀವಿ ಅವಾಗ ಅವರು ಫ್ಯಾಮಿಲಿ ಎಲ್ಲ ಬಂದು ಅಗ್ರಿಮೆಂಟ್ ಆಗುತ್ತೆ ಅವರೆಲ್ಲ ಸೈನ್ ಮಾಡ್ತಾರೆ ಇನ್ನು ಮುಂದೆ ನಮ್ಮ ದೇಶಕ್ಕೋಸ್ಕರ ವಿರುದ್ಧವಾಗಿ ನಾವು ನಡೆಯಲ್ಲ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಉಲ್ಟಾ ಅಂತ ಮಾತು ಅದು ಮಾತುಕತೆ ಆಗುತ್ತೆ ಮಾತುಕತೆ ಆದಾಗ ಅವರಿಂದ ನಮ್ಮ ದೇಶಕ್ಕೆ ತೊಂದರೆ ಆದಂಥ ನಮ್ಮ ಜನಗಳಿಗೆ ತೊಂದರೆ ಆದಂತೆ ನಾವು ಅಬ್ಸರ್ವ್ ಅವ್ರನ್ನ ಬಟ್ ಅವರು ಟೆರೆಸ್ಟ್ಗಳನ್ನ ಬಿಟ್ಟಿರ್ತೀವಿ ಎಷ್ಟೋ ಟೆರೆಸ್ಟ್ಗಳು ಹಂಗೆ ಬಿಟ್ಟೀವಿ ನಾವು ಟೇಗೆ ಅಂತಲ್ಲ ಕಲ್ಲಿಂದ ಕಲ್ಲಿಂದ ಒಡೆ ಕಬ್ಬಣ್ಣಿಂದ ಕಬ್ಬಣಿಂದ ಅಂತೀವಿ ಆ ಥರ ಈ ಏನು ಮಾಡ್ತೀವಿ ನಾವು ಸೊ ಫಾರಿನ್ ಟೆಸ್ಟ್ಗಳ ಜೊತೆ ಬಿಟ್ಬಿಡ್ತೀವಿ ಅವರೇ ಮಾಡ್ತಾರೆ ಫಾರಿನ್ ಟೇಸ್ಟ್ಗಳನ್ನ ಸೊ ಎಲ್ಲೆಲ್ಲಿರ್ತಾರೆ ಅವ್ರ ಜೊತೆ ಹೋಗ್ತಾರೆ ಇವರು ಬಟ್ ಅವ್ರಿಲ್ಲಿ ಸೆರೆಂಡರ್ ಆಗಿದ್ದು ಹೇಳ್ಕೊಳಲ್ಲ ಅವ್ರ ಜೊತೆ ಇರ್ತಾರೆ ಒಂದೆರಡು ಮೂರ್ನಾಲ್ಕು ದಿನ ಐದಾರು ದಿನ ಜೊತೆ ಇರ್ತಾರೆ ಆಮೇಲೆ ನಮಗೆ ಸೊ ಫ್ಲೂ ಕೊಡ್ತಾರೆ ಕ್ಲೂ ಕೊಡ್ತಾರೆ ಕ್ಲೂ ಕೊಡ್ತಾರೆ ಸೊ ಈ ಥರ ಈ ಏರಿಯಾದಲ್ಲಿ ಈ ಕಡೆ ಮೂವ್ ಆಗ್ತಾವ್ರೆ ಈ ಕಡೆ ಬಂದು ಕೂತ್ಕೊಂಡ್ರೆ ನಿಮಗೆ ಟೆಸ್ಟ್ಗಳು ಸಿಗ್ತಾರೆ ಅಂತ ಗೊತ್ತಾಗ್ತದೆ ಅವ್ರು ಏನು ಮಾಡ್ತಾರೆ ಅವರೇ ಕರ್ಕೊಂಡ್ಬರ್ತಾರೆ ಗೈಡಾಗಿ ಬಟ್ ಅವರು ಅವ್ರು ಡಿಸ್ಟೆನ್ಸ್ ಇಟ್ಕೊಂಡ್ಬರ್ತಾರೆ ಅವ್ರ ಸೇಫ್ ಆಗಬೇಕಲ್ಲ ನಾನು ಮುಂದೆ ಹಿಂಗೆ ಬಟ್ಟೆ ಇಟ್ಕೊಂಡಿರ್ತೀನಿ ಮುಂದೆ ನಾನು ಹಿಂಗೆ ಬಂದು ಇಟ್ಕೊಂಡು ಹೋಗ್ತಾ ನಾನು ಮೇಲೆ ಶೂಟ್ ಮಾಡಬೇಡಿ ಹಿಂದೆ ಇಷ್ಟು ಜನ ಬರ್ತಾವ್ರೆ ಅಲ್ಲಿ ಶೂಟ್ ಮಾಡಿ ಅಂತ ಇರ್ತಾರೆ ಆ ಥರ ನಾವು ಅವ್ರನ್ನ ಶೂಟ್ ಮಾಡ್ಬೇಕಿರ್ತದೆ ಸೆಟ್ ಇರ್ತಾ ಇತ್ತು ಸೆಟ್ ಒಂದು ಸೆಟ್ ಕಮ್ಯುನಿಕೇಷನ್ ಇಂದು ಸಿಗ್ನಲ್ ಕಮ್ಯುನಿಕೇಷನ್ ಸಿಗ್ನಲ್ ಅಂತಂದರೆ ಸಿಲ್ಲಿ ಹುಡಿಯೋವಂಥದ್ದು ಪಕ್ಷಿ ಜೊತೆ ಥರಕ್ಕೆ ಹೋಗೋವಂಥದ್ದು ಏನಾದರೂ ಕೈಲಿ ಹೋಗ್ಬೇಕಿದ್ರೆ ಮರಗಳನ್ನ ಕೆಚ್ಚ ಕೆತ್ಬಿಟ್ಟು ಹೋಗುವಂಥದ್ದು ಸೊ ಏನೋ ನಟ್ಬಿಟ್ಟು ಹೋಗೋವಂಥದ್ದು ಇಲ್ಲಿ ಈ ಮರದ ಹತ್ರ ಏನೋ ನಟಿದೀನಿ ನೋಡಿ ಅಂತ ಹೇಳೋವಂಥದ್ದು ಮರದಲ್ಲಿ ಈ ಥರ ನೋಡಿ ಅಂತ ಹೇಳೋಂಥದ್ದು ಈ ಥರದ್ದು ನಮ್ಮ ಸಿಗ್ನಲ್ಗಳು ಈಗೆಲ್ಲ ಸುಮಾರು ಅಪ್ಡೇಟ್ ಆಗೋಗಿದೆ ಈಗ ಅದೇ ನಾನು ಹೇಳ್ತಾ ಇರೋದೇ ಇಲ್ಲವೇ ಟೂ ತೌಸಂಡ್ ಫೈವ್ ಒಳಗಡೆ ಹೇಳ್ತಾ ಇದು ಇನ್ನೂ ಮುಂದೆ ಹೇಳಬೇಕು ಅಂತಂದರೆ ನೆಕ್ಸ್ಟು ಎರಡು ಸಾವಿರದ ಎಂಟಿಗೆ ನಾವು ವಾಲಂಟಿಯರ್ ಆಗಿ ನೆಕ್ಸ್ಟ್ ಅಲ್ಲಿಂದ ನಾವು ಪೋಸ್ಟಿಂಗ್ ಅಲ್ಲಿಂದ ಬಂದೆ ಮತ್ತೆ ಜಮ್ಮ ರಾಜೂರಿನ ಮತ್ತೆ ಪೋಸ್ಟಿಂಗ್ ಹೋದೆ ಅಲ್ಲಿಂದ ನಮಗೆ ಅಮರನಾಥ್ ಇಲ್ಲಿ ಒಂದು ಮೂರು ತಿಂಗಳು ಸೇವೆ ಮಾಡೋಂಥ ಸೌಭಾಗ್ಯ ಸಿಕ್ತು ಅಲ್ಲೂ ಸೇವೆ ಮಾಡ್ತೀವಿ ಅಲ್ಲೂ ಒಂದು ಎಲ್ಲ ಹೋಗ್ಬಿಟ್ಟು ನಾವು ಮಳೆಸಿ ಹಾಕೊಂಡು ಏರಿಯಾ ತಪ್ಪಿಸ್ಕೊಂಡ್ಬಿಟ್ಟಿದ್ವಿ ತಪ್ಪಿಸ್ಕೊಂಡು ಆದರೂ ಕೂಡ ಮತ್ತೆ ಸೊ ಭಾಳ ಕಷ್ಟದಿಂದ ಮತ್ತೆ ವಾಪಸ್ ಬಂದ್ವಿ ಅದೊಂದಾಗಿತ್ತು ನೆಕ್ಸ್ಟ್ ಅದ ನಂತರ ನೆಕ್ಸ್ಟು ಊರಿಗೆ ಹೋದ್ವಿ ಉರಿ ಉರಿ ಸೆಕ್ಟರ್ ಹಿಂಗೆ ಹುರಿಯಿಂದ ಅಂತ ಮೂವಿ ಆಗಿದೆಯಲ್ಲ ಆ ಏರಿಯಾದಲ್ಲಿ ನಮಗೆ ಪೋಸ್ಟಿಂಗ್ ಆಗಿತ್ತು ನಾವು ಅಲ್ಲಿ ನಮ್ಮ ಅಲ್ಲಿಗೆ ಹೋಗಿತ್ತು ಅಲ್ಲಿ ಹೋದಾಗ ನಮ್ಮ ನಾನಲ್ಲಿ ಬ ಫೋಟೋ ಹಾಕೊಂಡಿದ್ದೀನಿ ನೋಡಿರ್ಬೋದು ಅಲ್ಲಿ ಮೇಲ್ಗಡೆ ವಸಂತ ವೇಣುಗೋಪಾಲ್ ಸರ್ ಅಂತೇಳಿ ಹಾಂ ಹೌದು ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಏನಾಗ್ತು ಒಂದು ತರ್ಟಿ ಜೂನಲ್ಲಿ ಎಂಟು ಟೆರೆಸ್ಟ್ಗಳು ಬಂದರು ಸಾರಿ ನಾಲ್ಕು ಟೆರೆಸ್ಟ್ಗಳು ತರ್ಟಿ ಜೂನಲ್ಲಿ ತರ್ಟಿ ಜೂನ್ ಟ್ವೆಂಟು ಸೆವೆನಲ್ಲಿ ಪಿಕ್ಸ್ ಅಫ್ಘಾನಿಸ್ತಾನ ಎಲ್ಲ ಕಡೆ ಬರ್ತಾರೆ ಗೊತ್ತಾಗಲ್ಲ ಅವರು ಅಂದ್ರೆ ಆಫ್ಘಾನಿಸ್ತಾನ ಸ್ವಲ್ಪ ಜಾಸ್ತಿ ಇರ್ತಾರೆ ಆರು ಇರ್ತಾರೆ ಅವರು ಇಷ್ಟು ದಪ್ಪ ಇರ್ತಾರೆ ಪಾಕಿಸ್ತಾನದ ಸ್ವಲ್ಪ ಇರ್ತಾರೆ ಚೈನೀಸ್ ಎಲ್ಲ ಟೈರೀಸ್ ಬರೋದು ಕಡಿಮೆ ಅವ್ರು ಬುದ್ಧಿವಂತರು ಅವ್ರ ಕಡೆ ಬರಲ್ಲ ಅವ್ರು ಕಳ್ಸಿಕೊಡ್ತಾರೆ ಅವ್ರು ಬರಲ್ಲ ಸೊ ಅದೇನಾಗ್ತಾ ಇತ್ತು ಅಲ್ಲಿ ಅವ್ರು ಬಂದಾಗ ಇವರು ತುಂಬಾ ನಮ್ಮ ಕರ್ನಾಟಕದವ್ರೆ ವಸಂತ ವೇಣುಗೋಪಸ್ ಅಂತೇಳಿ ನಿರೇಶ್ಗಳು ಅವ್ರ ನಾಲ್ಕು ಟೆಸ್ಟ್ಗಳು ಗೊತ್ತಿದ್ದಂಗೆ ಇವ್ರಿಗೆ ಒಂದು ರೀತಿ ಹುಚ್ಚು ನಮ್ಮ ದೇಶಕ್ಕೆ ನಾವು ಬಂದಿರೋ ಯೂನಿಫಾರ್ಮ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡೋ ಕೆಲಸ ಮಾಡ್ಕೊ ಆಸೆ ಅವರು ನಾಲ್ಕು ಟೆಸ್ಟ್ ಅಂದ ತಕ್ಷಣ ಫಟ್ಟು ನೋಗ್ಬಿಟ್ರು ಹೋಗಿ ನಮ್ಮ ಟೀಮ್ ಇತ್ತು ನಾಲ್ಕು ಟೆಸ್ಟ್ ಹೊಡೆದಾಗ್ಬಿಡ್ತು ಒಂದು ಒಳ್ಳೆ ಹೆಸರು ಆಯಿತು ಅವಾಗ ಹೊಡ್ಬಿಟ್ರು ನಮ್ಮದು ಯಾವುದೇ ರೀತಿ ಎಜ್ಯೂಟಿ ಆಗಿಲ್ಲ ಒಂದು ಎಜ್ಯೂಟಿ ಆಗಿತ್ತು ಸ್ವಲ್ಪ ನಾನು ಬಿಟ್ಟರೆ ಸೇಫ್ ಸೇಫಾಗಿತ್ತು ನೆಕ್ಸ್ಟ್ ಅದೇ ಒಂದು ತಿಂಗಳಾದ ನಂತರ ತರ್ಟಿ ಫಸ್ಟ್ ಜುಲೈಲಿ ತರ್ಟಿ ಫಸ್ಟ್ ಜುಲೈನಲ್ಲಿ ಮತ್ತೆ ಎಂಟು ಟೆಸ್ಟ್ರು ಬಂದರು ಆ ಸಮಯದಲ್ಲಿ ದೊಡ್ಡ ಒಂದು ಆಪ್ರೇಷನ್ ಆಗೋಯ್ತದ್ದು ಅಲ್ಲಿ ಬೆಟ್ಟ ಒಂದು ಹುರಿ ಹುರಿಯದಲ್ಲೇ ಜೋರಾವರ್ ಅಂತೇಳಿ ಏರಿಯಾ ಜೋರಾವರು ಅಂತೇಳಿ ಏರಿಯಾ ಅದು ಈಗ ಈಗ ನೆನಪಾಯ್ತಂಗೆ ನನಗೆ ಅಂತೇಳಿ ಅಲ್ಲಿಂದ ಬೆಟ್ಟ ಬೆಟ್ಟ ಹೋಗ್ಬೇಕಾದ್ರೆ ಎಂಟು ಟೇಸ್ಟ್ಗಳು ಬಂದಿದ್ದಾರೆ ಅಂತೇಳಿ ವಿಷಯ ಗೊತ್ತಾಯ್ತು ಗೊತ್ತಂದ ತಕ್ಷಣ ಎಲ್ಲ ನಮ್ಮ ಕಂಬ ನಮ್ಮದು ಘಾತಕ್ ಟೀಮ್ ಅಂತ ಬರುತ್ತೆ ಕಾತಕ್ ಟೀಮ್ ಹೋಗಿ ಎಲ್ಲ ಸ ಅವ್ರನ್ನ ಕವರ್ ಮಾಡ್ಕೊಂಡಿದ್ದೆ ಕವರ್ ಮಾಡ್ಕೊಂಡಿದ್ದೆ ಅವ್ರು ಓದ್ಕೊಂಡಿದ್ದಾರೆ ಇವ್ ಗೊತ್ತಾಗ್ಬಿಡ್ತು ಬತ್ತಾವೆ ಅಂತೇಳಿ ಗೊತ್ತಾದ ಮೇಲೆ ಅವ್ರು ಫ್ರೆಂಡ್ ಅವ್ಕೊಂಡ್ಬಿಟ್ಟಿದ್ದಾರೆ ಫೈರಿಂಗ್ ನಡೀತಾ ಇದೆ ಶೂಟ್ನು ಇಲ್ಲಿಂದ ಶೂಟ್ ಮಾಡ್ತೀವಿ ಅಲ್ಲಿ ಶೂಟ್ ಮಾಡ್ತಿದ್ದಾರೆ ಅಷ್ಟೊತ್ತಿಗೆ ನಮ್ಮ ಕರ್ನಲ್ ಸರ್ ಇವರು ಕರ್ನಲ್ ಆಗಿದ್ದವ್ರು ಜಸ್ಟ್ ಕಮಾಂಡ್ ಮಾಡಬೇಕು ಫೈರ್ ಹೋಗಿ ಫೈಟ್ ಮಾಡಲ್ಲ ಆದರೂ ಇವ್ರಿಗೆ ಒಂದು ಧೈರ್ಯ ನಾವು ಒಂದು ಅಂಥ ಒಂದು ರೀತಿ ತುಂಬ ಅವರಿಗೆ ಆತ್ಮವಿಶ್ವಾಸ ಜಾಸ್ತಿ ಇವರು ನಾನು ಹೊರಡ್ತೀನಿ ಅಂದ್ಬಿಟ್ಟು ಮುಂದೆ ಬಂದ್ಬಿಟ್ರು ಅವ್ರ ಜೊತೆ ಒಬ್ರು ರೇಡಿಯೋ ಆಪ್ರೇಟರು ಬಚಾವ್ ಅಂತಿದ್ದಿತ್ತು ಶಶಿಕಾಂತ್ ಬಚಾವ್ ಅಂತೇಳಿ ಇಬ್ಬರದ್ದು ಜೋಡಿ ಚೆನ್ನಾಗಿತ್ತು ಅಲ್ಲಿಗೆ ಬಂದರು ಅಲ್ಲಿಗೆ ಬಂದಾಗ ಸೊ ಬೆಳಿಗ್ಗೆ ಒಂದು ಮುಂಜಾನೆ ಒಂದು ಐದು ಗಂಟೆಯಲ್ಲಿ ಟೆರೆಸ್ಟ್ ಒಂದು ಬ್ರಷ್ ಅಷ್ಟು ಅಂತ ಹೊಡೆಬಿಟ್ಟ ಹೊಡೆದ ತಕ್ಷಣ ಇವ್ರಿಗೆ ಎತ್ತರವಾಗಿದ್ದರು ಬು ಎರಡು ಮೂರು ಬುಲೆಟು ಹೋಗ್ಬಿಡ್ತು ಅವ್ರು ಕಡೆಗೆ ಟೆರೆಸ್ಟ್ ಒಳಗೆ ಬಿದ್ದುಬಿಟ್ರು ಟೆರೆಸ್ಟ್ ಇದ್ರಲ್ಲ ಕಡೆಗೆ ಉಳ್ಕೊಂಡು ಹೋಗ್ಬಿಟ್ರು ಗಾಡಿ ಅವ್ರು ಎತ್ಕೊಂಡ್ಬಾರ್ದು ಭಾಳ ಕಷ್ಟ ಆಗೋಯ್ತು ಅಲ್ಲಿಂದ ಫೈರ್ ಮಾಡ್ತಾನೆ ಇದ್ದಾರೆ ಎತ್ಕೊಳ್ಳೋಕೆ ಹೋಯ್ತು ಅಂದ್ರೆ ಕಡೆಯಿಂದ ಶುರು ಮಾಡ್ತಾರೆ ಸೊ ಭಾಳ ಕಷ್ಟ ಆಗೋಯ್ತು ಜಾಸ್ತಿ ಅಂದರೆ ಎತ್ಕೊಂಡು ಬೇಗ ಎತ್ಕೊಂಡ್ಬಂದುಬಿಟ್ಟಿದರೆ ನಾವು ಅವರು ಸೇಫ್ ಆಗ್ತಿದ್ರು ಜೀವನದ ಉಳಿತಿದ್ರು ಎತ್ಕೊಂಡ್ಬರ್ಗೆ ಬಿಡ್ತಿಲ್ಲ ಅವರು ಅದು ಭಾಳ ಕಷ್ಟ ಆಗೋಯ್ತು ಆದರೂ ಕೂಡ ನಮ್ಮ ಕಥಕ್ ಟೀಮು ನುಗ್ಗಿ ಅವ್ರನ್ನ ಎತ್ಕೊಂಡು ಬಂದ್ವಿ ಎತ್ಕೊಂಡ್ಬರ್ದಿ ಜೀವ ಸ್ವಲ್ಪ ಇತ್ತು ಅವ್ರ ಮುಂದೆ ಅವನ ಜೊತೆಗೆ ಗೇಟ್ ಅವ್ನಿಗೂ ಏಟಾಗ್ಬಿಡ್ತು ಅವ್ನು ಬುಲೆಟ್ ಬಿಡ್ಬಿಡ್ತು ಗೇಟ್ ಆಯ್ತು ಇಬ್ಬರು ಹೆಲಿಕಾಪ್ಟರ್ನಿಂದ ಕರ್ಕೊಂಡೋಗಿ ಇಷ್ಟಿನ ಅವ್ರು ಶಿಫ್ಟ್ ಮಾಡೋದಕ್ಕೆ ಪ್ರಾಣ ಹೋಗ್ಬಿಡ್ತು ಆ ಒಂದು ಆಪ್ರೇಷನ್ನ ಕಂಡಕ್ಟ್ ಮಾಡಿದಂಥ ನಮ್ಮ ಇನ್ನೊಬ್ರು ಕ್ಯಾಪ್ಟನ್ನು ಆಪ್ರೇಷನಲ್ಲಿ ಇಂಟ್ರೊಡ್ಯೂಷನ್ ಮಾಡೋದಾಕೋದು ಇವರಿಬ್ಬರು ತ್ಯಾಗ ಮಾಡೋದು ಬರ್ಸಿ ಬಂತು ಇಂಟ್ರೊಡ್ಯೂಷ್ಗಳನ್ನ ಮಡಸ್ ಮಾಡಿದ್ವಿ ಸಾಯಿಸಿಬಿಟ್ವಿ ಅದೊಂದು ಇನ್ಸಿಡೆಂಟ್ ಆಯಿತು ಅದೊಂದು ಮೇಲೆ ನಾನು ಎರಡು ಸಾವಿರದ ಎಂಟರಲ್ಲಿ ಎನ್ ಎಚ್ ಜಿ ಬ್ಲಾಕೆಟ್ ಕಂಬು ವಾಲಂಟಿಯರ್ ಅದೇ ಎನ್ ಎಚ್ ಜಿ ಬ್ಲಾಕೆಟ್ ಕಮೊಂಡು ಭಾರತ ದೇಶದ ನಂಬರ್ ಒನ್ ಕಮಾಂಡೋ ಇದೆ ಕಮಾಂಡ್ ಹೋಗೋದೆ ವಾಲಂಟಿಯರ್ಗೆ ಪ್ಯಾರ ಕಮೊಂಡು ಹೋಗ್ತಿಂತ ವಾಲಂಟಿಯರ್ ಇದೆ ನಮ್ಮಲ್ಲಿ ಇದಂಥ ದಾಸರು ಅಂತೇಳಿ ಕಣ್ಣಲ್ಲು ಅವ್ರು ಕೇಳಿಕೊಂಡ್ರು ಇಲ್ಲಪ್ಪ ತುಂಬ ಕಷ್ಟ ಇದೆ ನೀನು ಅಲ್ಲಿಗೆಲ್ಲ ಹೋಗೋಕ್ಕೆ ಅಂತಂದರು ಅಪರಲ್ಲಿ ನಾನು ಕಷ್ಟದ ಪಲ್ ನಾನು ಹೋಗಿ ಹೋಗ್ತೀನಿ ಅಂತಂದೆ ಸೊ ಹಂಗಾರೆ ಅಂದರು ಎಜಿ ಕಂಬರು ಚಾಲಂಜಾಗಿ ಹೋಗ್ತಿಂತಂದೆ ಅಲ್ಲಿ ಹೋದ್ಮೇಲೆ ಮೂರು ತಿಂಗಳು ಟ್ರೈನಿಂಗ್ ಇರುತ್ತೆ ಮಾಡು ಬಾ ಅಂತಂದರು ಹೋದೆ ಟ್ರೈನಿಂಗು ಭಾಳ ಟಫ್ ಇತ್ತು ತುಂಬ ಚೆನ್ನಾಗಿ ಇದನ್ನ ಇಂಟ್ರೆಸ್ಟ್ ಮಾಡಿದೆ ಮಾಡಿ ಪ್ರಮೋಷನ್ ಪ್ರೊಮೋಷನ್ ಅಂದ್ರೆ ಅದು ವಾಲಂಟಿಯರ್ಗೆ ಹೋಗ್ಬೋದು ಎಲಿಜಿಬಿಲಿಟಿ ಇರಬೇಕಷ್ಟೇ ಎಲಿಜಿಬಿಲಿಟಿ ಇರಬೇಕು ಅದರಲ್ಲಿ ಫಿಟ್ನೆಸ್ ಹಂಗೆ ಮೇಂಟೈನ್ ಮಾಡ್ಬೇಕಾಗುತ್ತೆ ಫಿಟ್ನೆಸ್ ನಾಲೆಡ್ಜ್ ಇವೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗ್ತದೆ ನನಗೆ ಇಂಟ್ರೆಸ್ಟ್ ಇತ್ತಲ್ಲ ಹೋದೆ ಅದು ಮೂರು ತಿಂಗಳು ಟ್ರೈನಿಂಗ್ ಫಸ್ಟ್ ಕ್ಲಾಸ್ ಮುಗಿಸ್ಕೊಂಡೆ ಎಕ್ಸಿಡೆಂಟರ್ ಎಲ್ಲಾದರೂ ಎಕ್ಸಿಡೆಂಟ್ ಇದ್ದೆ ಅಲ್ಲೂ ಕೂಡ ನಾನು ಸೆಲೆಕ್ಟ್ ಆದೆ ಅಲ್ಲಿ ಎನ್ ಎ ಚಿಕ್ಕಮಂಡದಲ್ಲಿ ಎನ್ ಎ ಚಿಕ್ಕಮಂಡ್ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲೇ ಮುಂಬೈ ಆಪರೇಷನ್ ಆಗೋಯಿತು ಮುಂಬೈನಲ್ಲಿ ಎಂಟು ಟೆಲಿಸ್ಟ್ಗಳು ಅಟ್ಯಾಕ್ ಮಾಡಿದಾರಲ್ಲ ಕಸಾಬ್ ತಾಜ್ ಮಹ ತಾಜ್ ಹೋಟೆಲ್ ಒಬ್ರೆ ಹೋಟೆಲ್ ರೈಲ್ವೆ ಸ್ಟೇಷನ್ ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಆ ಒಂದು ಸಚುವೇಷನ್ ಇಲ್ಲ ಬಟ್ ನಾವು ಹೊಸಬ್ರಾಗಿದ್ವಿ ಅದಕ್ಕೆ ಫಿಫ್ಟಿ ಒನ್ ಎಸ್ ಎಚ್ ಅಂತ ಇರುತ್ತೆ ಫಿಫ್ಟಿ ಒನ್ ಎಸ್ ಎಚ್ ಜಿ ಟ್ರೈನಿಂಗ್ ಸೆಂಟರ್ ನಾವು ಟ್ರೈನಿಂಗ್ ಕೊಡೋಕ್ಕೆ ನನಗೆ ಹೊಸ ಕೊಟ್ರು ನಂದು ಚೆನ್ನಾಗಿತ್ತು ಪರ್ಫಾಮೆನ್ಸ್ ಚೆನ್ನಾಗಿತ್ತು ನನ್ನ ಟ್ರೈನಿಂಗ್ ಸೆಂಟ್ರನ್ನೇ ಉಳು ಉಳಿಸ್ಕೊಂಡ್ರು ಫಿಫ್ಟಿ ಒನ್ ಎಸ್ ಎಚ್ ಜಿಗೆ ಅದು ಆಪರೇಷನ್ ಮಾಡಿಬಿಟ್ರು ಏನು ಸಂದೀಪ್ ಹುಣ್ಣಿ ಅವರು ತ್ಯಾಗ ಮಾಡೋದು ಪರಿಸ್ಥಿತಿ ಬಂತು ಅದೇ ಆಪ್ರೇಷನಲ್ಲಿ ತಾಜ್ ಹೋಟೆಲ್ನಲ್ಲಿ ಮಾಡ್ಬೇಕು ಅವರೊಬ್ಬರು ಇನ್ನೊಬ್ರು ಗಜೇಂದ್ರ ಸಿಂಗ್ ಅಂತ ಇನ್ನೊಬ್ರು ಅಬಲದರು ಇಬ್ಬರು ಕೂಡ ಪ್ರಾಣ ತ್ಯಾಗ ಪರಿಸ್ಥಿತಿ ಬಂತು ಇದು ಸಮುದ್ರ ತೀರದಿಂದ ಬಂದ್ಗಳು ಪ್ರಿಪ್ಲಾನ್ ಇತ್ತು ಅವ್ರ ಹತ್ರ ಪ್ರಿಪ್ಲಾನ್ ಅಂತಂದರೆ ಅವ್ರಿಗೇನಿತ್ತು ಅಂಥದ್ರಿಂದ ಒಟ್ಟಿನ ನಾಗರಿಕರನ್ನು ಸಾಯಿಸ್ಬಿಡ್ಬೇಕು ಇಂಡಿಯಾದಲ್ಲಿ ದೊಡ್ಡದಾಗಿ ಒಂದು ಟೆರರಿಸ್ಟ್ ಅನ್ನೋದನ್ನು ಭಯ ಹುಟ್ಟಿಸ್ಬೇಕು ಅವರಿಗೆ ಪಾಕಿಸ್ತಾನ ಸೊ ಯಾವ ಏನು ಮಾಡಲಿಕ್ಕೂ ನಾವು ತಯಾರಾಗಿದ್ದೀವಿ ಇಂಡಿಯಾಕ್ಕೆ ಏನಾದರೂ ನಷ್ಟ ಮಾಡಬೇಕು ಇಂಡಿಯಾಗೆ ಬೆಳೆ ಕೊಡಬಾರ್ದು ಇಂಡಿಯಾಗೆ ಯಾವಾಗಲೂ ಭಯ ಹೊಡಿಸಬೇಕು ಈ ಒಂದು ಮನಸ್ಥಿತಿ ಅವರಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಶತ್ರು ಜೊತೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ವಾರಲ್ಲಿ ಯುದ್ಧ ಗೆಲ್ಲಕ್ಕಾಗಲಿಲ್ಲ ನೈನ್ಟೀನ್ ಸೆವೆಂಟಿ ಒನ್ ಯುದ್ಧ ಗೆದ ಗೆಲ್ಲಕ್ಕಾಗಲಿಲ್ಲ ಟು ನೈನ್ಟೀನ್ ನೈನ್ಟೀನಲ್ಲಿ ಆ ಕಾರ್ಗಿಲ್ಲಲ್ಲೂ ಕೂಡ ಗೆಲ್ಲಕ್ಕಾಗಲಿಲ್ಲ ಎಲ್ಲೂ ಗೆಲ್ಲಕ್ಕಾಗ್ತಿಲ್ಲ ಅವರು ಇಂಡಿಯಾ ಜೊತೆ ಯಾವುದೇ ರೀತಿ ಯಾವುದೇ ಯುದ್ಧ ಯುದ್ಧಗಳಲ್ಲಿ ಅವರು ಗೆಲ್ಲಕ್ಕಾಗ್ತಿಲ್ಲ ಎಲ್ಲಾದರೂ ಸೋಲ್ತಾನೆ ಇದ್ದಾರೆ ಅವರೇ ಕೆಲ್ ಕಾಲು ಕೇಳ್ಕೊಂಬತ್ತಾರೆ ಯುದ್ಧ ಮಾಡಲಿಕ್ಕೆ ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಯುದ್ಧ ಮಾಡಲಿಕ್ಕೆ ಬಂದಂಥದ್ದು ಅವರು ಯುದ್ಧ ಮಾಡೋಕೆ ಬಂದರು ಬಟ್ ಗೆಲ್ಲಕ್ಕಾಗಲಿಲ್ಲ ನೈನ್ಟೀನ್ ಸೆವೆಂಟಿ ಒನ್ ತೊಂಬತ್ತೆರಡು ಸಾವಿರ ಪಾಕಿಸ್ತಾನದ ಶತ್ರುಗಳನ್ನ ನಾವೇ ಸೆನೆಟ್ ಮಾಡ್ಕೊಂಡ್ವಿ ಸೆನೆಟರ್ ಆದ್ರೆ ಅವರು ಸೊ ಇಂಥ ಆದರೆ ಅವ್ರು ಗೆಲ್ಲಕ್ಕೆ ಆಗ್ತಿದಲ್ಲ ನೈನ್ಟೀನ್ ಇಂದ್ರೆ ನೈನ್ಟೀನಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಎಂಬತ್ತೆಂಟು ತೊಂಬತ್ತರಲ್ಲಿ ಅವರು ಟ್ರೆಸ್ಟ್ಗಳು ಶುರು ಮಾಡ್ಬಿಟ್ರು ಆದ್ರೆ ಈ ತರ ಗೆಲ್ಲಕ್ಕ ಈ ಥರನಾದರೂ ಅವ್ರಿಗೆ ಮೋಸ ಮಾಡೋಣ ಇಂಡಿಯಾಗೆ ಏನಾದರೂ ತೊಂದರೆ ಕೊಡೋಣ ಅಂತೇಳಿ ಪ್ಲಾನ್ ಅವರಷ್ಟೇ ಸೊ ನಾಗರಿಕರಿಗೆ ಏನಾದ್ರು ಮಾಡಿ ಪ್ಲಾನ್ ಮಾಡೋಣ ಅಂತೇಳಿ ಮತ್ತೆ ಇಸ್ಲಾಂ ಅನ್ನೋದು ಅವರಲ್ಲಿ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ನಾವೆಲ್ಲರೂ ಇಸ್ಲಾಮ್ ಆಗಬೇಕು ಕಾಶ್ಮೀರನೇ ಉದಾಹರಣೆ ಅದಕ್ಕೆ ಕಾಶ್ಮೀರದಲ್ಲಿ ಪಂಡಿತರಿದ್ದಂಥದ್ದು ಒಂದು ಸಮಯದಲ್ಲಿ ಯಾರು ಕನ್ವರ್ಟ್ ಆದರೂ ಇಸ್ಲಾಮ್ಗೆ ಅಂಥವ್ರನ್ನ ಬಿಟ್ಬಿಟ್ರು ಯಾರು ಕನ್ವರ್ಟ್ ಆಗಲಿ ಅವ್ರು ಸಾಯಿಸ್ಬಿಟ್ರು ಈ ಕಾಶ್ಮೀರ ಹೊಡ್ದಲ್ಲ ಅದು ಹಂಗಾಗಿದೆ ಸೊ ಅವ್ರಲ್ಲಿ ಅವ್ರಲ್ಲಿ ನಮ್ಮ ಪ್ರಪಂಚನೇ ಇಸ್ಲಾಂ ಧರ್ಮಕ್ಕೆ ಸೇರ್ಕೊಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಅದು ಅದು ಎಲ್ಲರೂ ನಾವು ಮಾನವ ಮಾನವರು ನಮ್ಮ ಮನುಷ್ಯರು ಯಾರು ಧರ್ಮ ಅವರವ್ರ ಧರ್ಮದಲ್ಲಿ ಜೀವನ ಮಾಡ್ಕೊಂಡು ಹೋಗಲಿ ಅದು ನಮ್ಗೇನು ಸಿಗುತ್ತೆ ಲಾಭ ಅನ್ನೋದಿಲ್ಲ ಅವ್ರೇ ಇಸ್ಲಾಂ ಆಗ್ಬೇಕು ನಾವೆಲ್ಲ ಈ ಥರ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಅದರಿಂದಾಗಿ ನಮ್ಮ ದೇಶಕ್ಕೆ ನಾವು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡಿದ್ದಾರೆ ದೇಶ ಒಳಗಡೆ ಒಳಗಡೆ ಸಮುದ್ರದಿಂದ ಒಳಗೆ ತಂದುಬಿಟ್ರು ಫುಲ್ ಟ್ರೈನ ಬಗೆದ್ರು ಫುಲ್ ಎರಡು ನಶ ಗಿಷಯದಲ್ಲಿ ಇದ್ದರು ಪೂರ್ತಿ ಅವರು ಗಾಂಜಾ ಗಂಜಾ ಹೊಡ್ಕೊಂಡು ಫುಲ್ ನಶ ಇದ್ರು ಅವರು ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ರು ಸೊ ಎಲ್ಲ ಮೊದಲೇ ಪ್ಲಾನ್ ಮಾಡ್ಕೊಂಬಿದ್ರು ಸಿ ಎಸ್ ಟಿ ಸೊ ಏನೋ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅಲ್ಲಿ ಇಬ್ಬರು ಹೋಗ್ಬೇಕು ಅಂದನ್ನು ಫೈನ್ ಮಾಡಬೇಕು ಇನ್ನಿಬ್ರು ಒಬ್ಬೇರೆ ಹೋಟೆಲ್ ಹೋಗಬೇಕು ಇನ್ನೊಬ್ಬರು ಇಲ್ಲಿ ಕೆರಡು ಹಾಸ್ಪಿಟಲ್ಗೆ ಹೋಗಬೇಕು ಇನ್ನಿಬ್ರು ತಾಜ್ ಮಹಲಿಗೆ ಹೋಗೋದು ಇದ್ದರೆ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ರು ಯಾರು ಎಲ್ಲಲ್ಲಿ ಮುಗಿತದೆ ಫಟಬಿಡ್ ಅಂತ ಇಲ್ಲಿ ಬಂದು ಬಂದು ನಮ್ಮ ಜೊತೆಗೆ ಸೇರ್ಕೊಂಬಿ ಅಂತೇಳಿ ವೆಪನ್ ಇಟ್ಕೊಂಡು ವೆಪನ್ ಇಟ್ಕೊಂಡು ಓಪನ್ ಓಪನ್ ಅಲ್ಲಿ ಸಿ ಎಸ್ ಟಿ ಮೊದ್ಲು ತೆಗೆದು ವೆಪನ್ನು ಡಾಕ್ಟರ್ ಅಂತ ಶೂಟ್ ಮಾಡೋಬಿಟ್ರು ಎಷ್ಟೋ ಮೈಗೂಸ್ ಹೋದೋರು ಅಲ್ಲಿಂದ ಫಟನ್ನಾಗಿ ವೆಹಿಕಲ್ ತೋದ್ರು ನೆಕ್ಸ್ಟ್ ಒಬ್ಬರೆ ಹೋಟೆಲ್ ಹೋದ್ರು ನೆಕ್ಸ್ಟ್ ಹಾಸ್ಪಿಟಲ್ ಹೋದ್ರು ಆಮೇಲೆ ಬಂದು ಇದಕ್ಕೆ ಸೇರ್ಕೊಂಬಿಟ್ರು ತಾಜ್ ಹೋಟಲ್ಗೆ ಸೇರ್ಕೊಂಡ್ರು ತಾಜ್ ಹೋಟೆಲಲ್ಲಿ ಇಂಟರ್ನ್ಯಾ ಇಂಟರ್ನ್ಯಾಷನಲ್ ಹೆಸರಾಗಿರುವಂಥ ಒಂದು ಹೋಟೆಲ್ ಅದು ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬರ್ತಾರಲ್ಲ ಸೊ ಲಕ್ಷಾಂತರ ರೂಪಾಯಿ ದುಡ್ಡು ಪೇ ಮಾಡಿಕೊಂಡು ಒಂದು ಒಂದು ನೈಟ್ ಆಲ್ಟ್ ಬರ್ತಾರೆ ಎಲ್ಲ ದೊಡ್ಡ ಶ್ರೀಮಂತರುಗಳು ಪಾಪ ಅಮಾಯಕರುಗಳು ಅಲ್ಲಿ ಇದು ನಾನು ಯಾವಾಗಲೂ ಹೇಳ್ತೀನಿ ನಿಮ್ಗೆ ಏನಾದರೂ ನಮ್ಮ ಜ್ಯೇಷ್ಠ ಹೋರಾಡಲೇಬೇಕು ಅಂದರೆ ಇದರಲ್ಲಿ ಮುಂದೆ ಬಂದು ಹೋರಾಡಿ ಆದರೆ ಈ ಥರ ಅಮಾಯಕ ಪಾಪ ಏನೂ ಗೊತ್ತಿಲ್ಲ ಅವರುಗಳಿಗೆ ಯಾರೋ ಬಂದು ಜೀವನ ಮಾಡ್ತಾರೆ ಯಾರೋ ಹಾಸ್ಪಿಟ್ಲಾಗಿದ್ದರು ಯಾರು ಹೋಟ್ಲಲ್ಲಿ ಜೀವ ಊಟ ಮಾಡ್ತಾಯಿದ್ರು ಯಾರು ಟ್ರೈನ್ ಕಾಯ್ತಾಯಿದ್ರು ಅಂಥವ್ರು ನಾವು ಅಮಾಯಕ ಹೋಗ್ಬಿಟ್ಟು ಫೈಲ್ ಮಾಡಿಬಿಟ್ಟು ಸಾಯಿಸ್ಬಿಡೋದು ಭಾಳ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಅಮಾಯಕರನ್ನು ಕೊಂದ್ಬಿಟ್ರು ಆ ಸಮಯದಲ್ಲಿ ಅದು ಟೆಸ್ಟ್ಗಳನ್ನ ಒಂದೊಂದಾಗ ಒಡೆದಾಗ ಹೊಡ್ಕೊಂಡು ಹೊಡ್ಕೊಂಡು ಬಂದ್ವಿ ಇಲ್ಲಿ ಕಸಾಬ ಒಬ್ಬರು ಜೀವಂತವಾಗಿ ಸಿಕ್ಕಾಕೊಂಡು ಆಸೆ ಹೇಳ್ಕೊಂಡ್ವಿ ಆ ಒಂದು ಸನ್ನಿವೇಶದಲ್ಲೇ ನಮ್ಮ ಕೃಷ್ಣ ಅವರಿಗೆ ಒಂದು ತಗೊಂಬಂಥ ತಗೊಂಡು ಅಂತ ಲಾಸ್ಟ್ ಎಂಡಿಂಗ್ ಎಂಡಿಂಗಲ್ಲಿ ಆದಂಥದ್ದು ಪರಿಸ್ಥಿತಿ ಎಲ್ಲರೂ ಬದುಕ್ತಿದ್ರು ಅವರು ಬದುಕ್ತಿದ್ರು ಲಾಸ್ಟ್ ಎಂಡಿಂಗಲ್ಲಿ ಅವ್ರಿಗೆ ಏನಾದರೂ ಡೂ ಆರ್ ಡೈ ಲೈಫ್ ಹೋಗ್ಬಿಡ್ತು ಡೂ ಅರ್ ಡೈ ಇಟ್ಟಪ್ಪ ಅವ್ರ ನಿರ್ಧಾರ ತೊಗೊಂಡ್ಬಿಟ್ರು ಆಪ್ರೇಷನ್ನ ಲಾಂಚ್ ಮಾಡಿದ್ದೆ ಅವರು ಅವ್ರಿಗೆ ಅವ್ರು ಕಂಟ್ರೋಲ್ ಕೊಟ್ಟಿದ್ದಂಥದ್ದು ಆ ಸನ್ನಿವೇಶ ಅವರಿಗೆ ತನ್ನೇ ಅರ್ಪಣೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡ್ತು ಅದಾಯಿತು ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟ್ ನಾನು ಎನರ್ಜಿ ಮುಗಿಸ್ಕೊಂಡು ಮತ್ತು ನಮ್ಮ ಬಟಲಿನ ಮೂರು ಮೂರು ವರ್ಷ ಮೂರು ವರ್ಷ ಇರಬೇಕಾಗುತ್ತೆ ನಾನು ಮೂರು ವರ್ಷ ಇದ್ದಲ್ಲಿ ಎನ್ ಜಿ ಕಮ್ಮಿ ಅಲ್ಲಿಂದ ಬೇಡ ವಾಪಸ್ ನನ್ನ ಮರಾಠ ಎಲಿಫೆಂಟಿಗೆ ಬಂದ್ಬಿಟ್ಟೆ ನೈನ್ ಮರಾಠ ಎಲಿಫೆಂಟಿಗೆ ನೈನ್ ಮರಾಠ ಏನಂತಾರೆ ದಾಶಕ್ ಚಕ್ರ ಬಟಾಲಿನಂತರ ಹೆಸರಾಗಿದೆ ಈಗ ನಾಶಕ್ ನವಿ ಅಂತ ಹೇಳ್ತೀವಿ ಅದಕ್ಕೆ ನಾಶಕ್ ನವಿ ನಮ್ಮ ಬಟಲಿನಲ್ಲಿ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಲ್ಲಿಗೆ ವಾಪಸ್ ಬಂದುಬಿಟ್ಟೆ ವಾಪಸ್ ಬಂದಾಗ ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದೇ ಇಸ್ವಿನಲ್ಲಿ ಮತ್ತೆ ಊರಿಗೆ ಬಂದ್ವಿ ಮೊದಲು ಉರಿ ಇರಲ್ಲ ಇಲ್ಲಿ ಟೆಸ್ಟ್ ಓಡದ್ಬಿಟ್ಟು ನಮ್ಮ ಸಾಹೇಬರು ತೀರ್ಕೊಂಡ್ಬಿಟ್ರು ಅದಕ್ಕೆ ಮತ್ತೆ ವಾಪಸ್ ಅಲ್ಲಿಗೆ ತಂದುಬಿಟ್ರು ನಮ್ಮನ್ನ ಅಲ್ಲಿ ನೀವು ಅಲ್ಲಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನೀವು ಅಲ್ಲಿ ಇದ್ಬಿಡಿ ಒಂದು ಅಲ್ಲಿ ಬಿಟ್ರು ಅಲ್ಲಿಗೆ ಬಂದು ಎರಡು ಸಾವಿರದ ಹನ್ನೊಂದು ಹನ್ನೊಂದು ಹನ್ನೆರಡು ಬಂದು ಬಂದ್ವಿ ಬಂದಾಗ ಎರಡು ಸಾವಿರದ ಹದಿಮೂರಲ್ಲಿ ನಾನು ನಾನು ನಾನಿದ್ದಂತೆ ಮೂರು ಶತ್ರುಗಳ ಒಡಿ ಬಂದ ಒಂದು ಸೌಭಾಗ್ಯ ಸಿಗ್ತದೆ ನನಗೆ ಡೈರೆಕ್ಟ್ಲಿ ಏನಾಗ್ತು ಪಾಕಿಸ್ತಾನದಲ್ಲಿ ನಾನು ಪೂರ್ತಿಯಲ್ಲಿ ಪೋಸ್ಟ್ ಇನ್ಚಾರ್ಜ್ ಆಗಿದೆ ಪೋಸ್ಟಲ್ಲಿ ನೋಡ್ಕೊಳ್ತಾ ಇದ್ದೆ ನನ್ನ ಹತ್ರ ಮೂರು ವೇಪನ್ ಇದ್ವು ಒಂದು ಎ ಜಿ ಎಲ್ ಅಂತಿತ್ತು ಒಂದು ಎ ಎಮ್ ಆರ್ ಅಂತಿತ್ತು ಒಂದು ಆರ್ ಎಲ್ ಅಂತಿತ್ತು ಸೊ ಇನ್ನೊಂದು ಇನ್ನೊಂದು ನಾಲ್ಕು ವೇಪನ್ ಇತ್ತು ಎಮ್ ಎಮ್ ಜಿ ಅಂತಿತ್ತು ವೇಪನ್ಗಳಿದ್ವು ಆದರೆ ಜಾನ್ವರಿ ಐದನೇ ತಾರೀಕು ತುಂಬ ಹಿಮ ಬಿದ್ದಿತ್ತು ಹೊರ್ಗಡೆ ಹೋಗ್ಬೇಕಂದ್ರೆ ಆರ್ ಎಸ್ ಶೂ ಹಾಕೊಂಡು ಹೋಗಬೇಕು ಆರ್ ಎಶ್ ಅಂತಂದ್ರೆ ಅದು ಒಂದು ಮೂರು ನಿಮಿಷ ತೊಗೊಳ್ತದೆ ನೀಟಾಗಿ ಅಕೌಂಟ್ ಕಟ್ಕೊಳ್ಲಿಕ್ಕೆ ಇಲ್ಲಾಂದ್ರೆ ಆಗಲ್ಲ ಒಡ್ಲಿಕ್ಕಾಗಲ್ಲ ಅಂತ ಹೇಳಿ ಕಾಲೆಲ್ಲ ಇದಾಗ್ಬಿಡುತ್ತೆ ಬಾಂಬ್ ಬಿಡುತ್ತೆ ಸೊ ಆಗ್ಬಿಟ್ಟು ಅಂದ್ರೆ ಕಾಲೇ ಕಟ್ ಮಾಡ್ಬೇಕಂತ ಪರಿಸ್ಥಿತಿ ಬಿಡುತ್ತೆ ಸೊ ಅದಕ್ಕೋಸ್ಕರ ಸೇಫ್ಟಿ ಭಾಳ ಮುಖ್ಯ ನಾವು ಅದನ್ನು ಒಳಗಡೆ ಸೊ ನಾನು ಹನ್ನೆರಡು ವರ್ಗ ಡ್ಯೂಟಿ ಮಾಡಿಕೊಂಡು ನಾನು ಮನೆ ಕೊಡೋಣ ಮನೆ ಕೊಡೋಣ ಅಂತ ಓದೆ ಮಲ್ಗಣ್ಣ ಅಂತ ನಾನು ಹೋದೆ ಅಲ್ಲಿ ಹೋದಾಗ ಫಟ್ ಅಂತೇಳಿ ಪಾಕಿಸ್ತಾನಿಂದ ಫೈರ್ ಕಾಡ್ ಶುರು ಆಗ್ಬಿಟ್ಟು ಬೊಂಬಾರ್ಮೆಂಟ್ ಮೆಂಟ್ ಮಗಡೆಯಿಂದ ಬಾಂಬ್ ಅವ್ರು ಎಡಿ ಟು ಮೋಟ್ರ್ ಇದೆ ಅವ್ರ ಹತ್ರ ಟು ಮೋಟ್ರಿಂದ ಫೈರ್ ಮೋಡ ಶುರು ಮಾಡ್ತಾರೆ ಸುಮ್ಮನೆ ಹುಚ್ಚರಂಗೆ ಹೊಸ ಬಟ್ಟೆಯಲ್ಲಿ ಬಂದಿದ್ದಂಥ ಆಗಿತ್ತು ಹೊಸ ಬಟ್ಟೆ ಫುಲ್ ಫರ್ ಫೈರ್ ಮಾಡಿ ಸ್ಟಾಪ್ ನಾನು ಒಳಗಡೆ ಮಲಗ ಕೂಗಿದ್ರು ಫಟಂದು ಇದ್ದು ಬಂದು ನೋಡ್ತೀನಿ ಎಲ್ಲ ದೊಡನ ಫೈರ್ ಇದೆ ಅಲ್ಲಿ ನಮ್ಮಲ್ಲಿ ಸ್ಟ್ರೆಂತ್ ಪೋಸ್ಟ್ ಜಾಸ್ತಿ ಇಟ್ಕೊಂಡಿಲ್ಲ ನಾಲ್ಕು ಜನ ಇಟ್ಕೊಂಡಿದ್ದೆ ಸೈನಿಕರನ್ನ ಇಲ್ಲೊಬ್ಬ ಅಲ್ಲೊಬ್ಬ ಸುಮಾರು ಆಗಲೇ ಇತ್ತು ದೊಡ್ಡ ಪೋಸ್ಟ್ ಅದು ಹೆಚ್ಚು ಒಂದು ತ್ರೀ ಹಂಡ್ರೆಡ್ ಮೀಟರ್ ತ್ರೀ ಹಂಡ್ರೆಡ್ ಮೀಟರ್ ಆಗ್ಲೇ ಇತ್ತು ಅದು ಆ ಪೋಸ್ಟಲ್ಲಿ ಸೊ ಎಲ್ಲ ಕಡೆಯನ್ನು ಡ್ಯೂಟಿ ಮಾಡ್ತಾಯಿದ್ವಿ ಬಟ್ ಆವಾಗ ಫಟ್ ಅಂತ ಹೇಳಿ ನಾನು ಹೋಗಿ ವೆಪನ್ ಆಗಿ ಕೂಗಿದ್ರೆ ಕೇಳಿಸಲ್ಲ ಕಮ್ಯುನಿಕೇಷನ್ ಗ್ಯಾಪ್ ಪ್ರಾಬ್ಲಮ್ ಆ ಸಮಯದಲ್ಲಿ ನಾನೇನು ಮಾಡಿದೆ ನಾನು ಶೂ ಹಾಕೊಂಡ್ರೆ ಮೂರು ನಿಮಿಷ ಲೇಟ್ ಅಂತ ಅಂತೇಳಿ ಫಟ್ ಅಂತೇಳಿ ವೇಪನ್ ತಗೊಂಡು ಹಿಮ ಹಿಮ ಒಳಗಡೆ ನಡ್ಕೊಂಡು ಹೋಗ್ಬಿಟ್ಟೆ ಭಾಳ ಕಷ್ಟ ಆಗ್ತಿತ್ತು ನಡ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಊದ್ಕೊಳ್ತಾ ಇತ್ತು ಆದ್ರೂ ಕೂಡ ಜಾರ್ಕೊಳ್ತಾ ಇತ್ತು ಊದ್ಕೊಳ್ತಾ ಇತ್ತು ಹಾಗೆ ಧೈರ್ಯ ಮಾಡ್ಲೇಬೇಕು ಅಂಚೆ ಹೋಗ್ಲೇಬೇಕು ಅಂಚಲ್ಲ ನುಗ್ಬಿಟ್ಟೆ ಹೋಗಿ ಪೋಸ್ಟ್ಗೆಲ್ಲ ಹೋಗ್ಬಿಟ್ಟು ಗಳನ್ನ ಡಿಪ್ಲೈ ಮಾಡಿದೆ ವೇಪನ ಡಿಪ್ಲೈ ಮಾಡಿಬಿಟ್ಟು ಸೊ ನಮ್ಮ ಅವಾಗಿದ್ದಂಥ ಕರ್ನಲ್ ಆಫೀಸರ್ರು ಹಿಮಾಶ್ ಅಂತ ಅಂತೇಳಿ ಅವ್ರ ಜೊತೆ ನಾನು ಕಮ್ಯುನಿಕೇಷನ್ ಮಾಡಿದೆ ಸರಿ ನಮ್ಮ ವೆಪನ್ ರೆಡಿ ಇದೆ ಫೈರ್ ಮಾಡಲ ಅಂತ ಕೇಳಿದೆ ಇಲ್ಲಪ್ಪ ಫೈರ್ ಮಾಡೋಕೋಗ್ಬೇಡ ಸ್ವಲ್ಪ ಕಾಯೋಣ ಅವ್ರು ಹುಷಿರಂಗ್ ಫೈರ್ ಮಾಡಿ ಅವ್ರದೆಲ್ಲ ಪೂರ್ತಿ ಬುಲೆಟ್ಸಲ್ಲಿ ಖಾಲಿ ಆಗಲಿ ನಮ್ಮದು ಒಂದೊಂದು ಬುಲೆಟ್ಗೂ ಕೂಡ ಒಬ್ಬ ಶತ್ರು ಇರಬೇಕು ಒಂದು ಬುಲೆಟ್ ವೇಸ್ಟ್ ಆಗೋದು ಬೇಡ ಒಂದು ಬುಲೆಟ್ ಹೆಸ್ರಲ್ಲಿ ಒಬ್ಬ ಶತ್ರುನ ಹೆಸರು ಬರೆದಿರಬೇಕು ಒಂದು ಬುಲೆಟ್ ವೇಸ್ಟ್ ಆಗಿ ಕೊಟ್ಟು ನಾವು ಕೊಡಬಾರ್ದು ಅವರ ಹುಚ್ಚಿರಂಗ್ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ವೇಟ್ ಮಾಡಿದ್ರು ನಾವು ಸೇಫ್ ಇದ್ದೀವ ಎಲ್ಲರೂ ಬಂಕರಲ್ಲಿ ಬಂಕರ್ ಮೀನ್ಸ್ ಮೇಲ್ಗಡೆ ಇಂದ್ರೂ ಕೂಡ ನಮಗೆ ನಮಗೇನಾಗಲ್ಲ ಮೇಲ್ಗಡೆ ಫ್ರೂ ಒಂದು ಎರಡುವರೆಡಿ ಮಣ್ಣು ತುಂಬಿರ್ತೀವಿ ಅದು ಬಿದ್ದರೂ ಕೂಡ ಏನಾಗಲ್ಲ ಸೊ ಸೇಫ್ಟಾಗಿ ಒಳಗಡೆ ಕೆಳಗಡೆ ಆಗಿರ್ತೀವಿ ಈ ಸೇಫಾಗಿಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಕಾಯ್ದ್ವಿ ಕಾಯ್ದ್ವಿ ಸುಮಾರು ನಾಲ್ಕು ಮುಖಾಲು ಬೆಳಿಗ್ಗೆ ತನಕ ಇದ್ದೆಗೆಕೊಂಡು ನಾಲ್ಕು ಮುಕ್ಕಾಲಲ್ಲಿ ಮೂರು ಶತ್ರುಗಳು ಅವ್ರ ಪೋಸ್ಟ್ ಮೇಲೆ ಬಂದರು ಎಲ್ಲ ಶಾ ಅವ್ರದ್ದೆಲ್ಲ ಮುಂದಕ್ಕೆ ಎಲ್ಲ ಮುಗೀತು ಮುಗಿದ ಮೇಲೆ ಇಂಡಿಯಾ ಇದ್ರುಕೊಂಬಿಡ್ತು ಪಾಕಿಸ್ತಾನ ಜೋಜಕ್ಕೆ ಕಿಚ್ಚಾಡ್ಕೊಂಡು ಮಾತ್ರ ಅಷ್ಟಪಡಿದ್ರು ಇಂಡಿಯಾ ಪಾಕಿಸ್ತಾನ ಇಂಡಿಯಾ ಇದ್ರುಕೊಂಬಿಡ್ತು ಒಂದು ಫೈರ್ ಮಾಡೋಕ್ಕಾಗಲಿಲ್ಲ ಯಾವಾಗೆ ಧೈರ್ಯ ಎಲ್ಲ ಮಾಡಲಿಕ್ಕೆ ನಮ್ಮ ಫೈರ ಜೋಜಕ್ಕೆ ಇಚ್ ಆಡ್ಕೊಂಡು ಮೇಗಡೆ ಪೋಸ್ಟ್ ನಿಂತ್ಕೊಂಡ್ರು ಫಟ್ ಅಂತ ಫೋನ್ ಮಾಡಿದ್ವಿ ನಮ್ಮ ಸರ್ ಹಿಂಗೆ ಮೂರು ಶತ್ರುಗಳು ಕಾಣ್ತಾವೆ ಅಂದರೆ ರೆಡಿ ಮಾಡ್ಕೋ ಫೈರ್ ಅನ್ನೋದು ಎ ಎಮ್ ಆರ್ ಅಂತ ಆ್ಯಂಟಿಮೆಟ್ರಲ್ ರೈಫಲ್ ಅಂತೇಳಿ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡಿಕೊಂಡು ಒಂದೇ ಒಂದೇ ಒಂದು ಬುಲೆಟಲ್ಲಿ ಮೂರು ಜನ ಶತ್ರು ನೋಡಿದ್ರೆ ನನ್ನ ಜೊತೆ ನಮ್ಮ ಬಡ್ಡಿ ಒಬ್ಬ ಮಗ ನಿಂತಿದ್ದ ಅವ್ನು ಸಪೋರ್ಟಾಗಿ ನಿಂತಿದ್ದ ಸೊ ನಾ ಫೈರ್ ಮಾಡಿದ ತಕ್ಷಣ ಫಟ್ ಅಂತೇಳಿ ಮೂರು ಶತ್ರು ಬಿತ್ತೆ ಅದಂತ ಅದೊಂದು ಆಯಿತು ಅದಾದಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ಫಾರಿನ್ ಹೋದ್ವಿ ಫಾರಿನ್ ಒಂದು ಚಾನ್ಸ್ ಇದೆ ನಮಗೆ ಎರಡು ಸಾವಿರದ ಮೂರಲ್ಲಿ ಫಾರಿನ್ ಹೋದ್ವಿ ಫಾರಿನ್ ಮೀನ್ಸ್ ನಾವು ಸೌತ್ ಸುಡಾನ್ಗೆ ಯು ಎನ್ ಮಿಸ್ ಅಂತ ಹೇಳ್ತೀವಿ ಯುನೈಟೆಡ್ ನೇಷನ್ ಮಿಷನ್ ಇನ್ ಸೌತ್ ಸುಡಾನ್ ಅಂತ ಹೇಳ್ತೀವಿ ಅಲ್ಲಿಗೆ ಹೋಗೋ ಚಾನ್ಸ್ ಸಿಕ್ತ ಅಲ್ಲಿ ಒಂದು ವರ್ಷ ಇದ್ವಿ ಪೀಸ್ ಕೀಪಿಂಗ್ ಎರಡು ದೇಶಗಳಲ್ಲಿ ಒಗ್ಗಟ್ಟಿಲ್ಲ ಜಗಳ ನಡೀತನೇ ಇದೆ ಅವರಲ್ಲಿ ದ್ವೇಷಗಳು ಮಾಮೂಲಿ ಗರಾಟೆ ಥರ ಅಲ್ಲ ಕಥಸಾಗ್ತದ ಅಲ್ಲಿ ಹೆಸರು ಸೋಡನಲ್ಲಿ ಬ ಹಸು ಕಾಯಕವನ್ನು ಬದುಕಿದೆ ನಮ್ಮ ಕಡೆ ಮುಂದನೆ ಒಂದು ಚರ್ಚ್ ಇತ್ತು ಚರ್ಚ್ ಒಳ ಹೋಗ್ಬಿಟ್ಟು ಸುಮಾರು ಒಂದು ಅರುವತ್ತೆಪ್ಪತ್ತು ಜನರನ್ನು ಅಮಾಯಕ ಎಲ್ಲ ಕೊಂಡಾಗ್ಬಿಟ್ಟಿದೆ ಅಲ್ಲಿ ನಾವು ತಿಂದ್ಬಿಟ್ಟು ಏನೋ ಮೂಳೆಗಡೆ ಬಿಸಿ ಸಿಕ್ಕಿದ್ರೆ ಅದು ಉಳ್ಕೊಂಡಿದ್ದನ್ನು ತೊಗೊಂಡು ಸಿದ್ರೆ ಅದನ್ನು ಕಾಯ್ತಾ ನಾಯಿಗಳು ಕಾಯ್ತಾರಲ್ಲ ಈಗ ಕಾಯ್ತಾವಲ್ಲ ಈಗ ನಾಯಿಗಳು ಕಾಯಿಲೆ ಬಿಡಿ ಈಗ ಇತ್ತೀಚಿನ ನಾಯಿಗಳು ಕಾಯೋಲ್ಲ ಅವು ಒಳ್ಳೊಳ್ಳೆ ಆರ ನೋಡ್ತವೆ ಆ ಥರ ಕಾಯ್ತಾನೆ ತಿಂತಿದ್ರು ಮರ ಗಿಡದ ಕೆಳಗೆ ಕುತ್ಕೊಂಡು ನಮ್ಮ ಗಾಡಿ ಡಸ್ಟ್ಬಿನ್ ತೊಗೊಂಡೋಗಿ ಡ ತಗೊಂಡು ಹೊರಗಡೆ ಆಗಿದ ತಕ್ಷಣ ಏನು ಮುಟ್ಟಕೊಂಬಿಸಿದ್ರು ಜನಗಳು ನಮ್ಮ ಭಾರತೀಯರು ಪುಣ್ಯವಂತರು ಅದರಲ್ಲಿ ವಿಶೇಷವಾಗಿ ಸೌತ್ ಇಂಡಿಯಾ ಸೌತ್ ಕರ್ನಾಟಕ ನಮ್ಮ ಮೈಸೂರು ಹಾಸನ ಮಂಡ್ಯ ಈ ಡಿಸ್ಟಿಕ್ಗಳಂತೂ ಭಾಳ ಪುಣ್ಯವಾದಂಥ ಸ್ಥಳ ಇವು ಈ ಜಮೀನೇನಿತ್ತು ಸೊ ನಾನು ತೊಗೊಬೇಕಿದ್ರೆ ಒಂದು ಆರೆಡಿ ಹಾಳ ಇದೆ ಹೇಳಿದ್ರು ಅವರು ಇದು ಮಣ್ಣು ತೆಗಿತಾ ಹೋದರೆ ಇಪ್ಪತ್ತೆರಡು ಗಂಟೆ ಬಗ್ಗೆ ಗಂಟೆ ಬಿಸಿ ಮತ್ತೆ ಸೈನಿಕ ಮೋಸ ಮಾಡ್ತಾನೆ ಭಾಗ ಸ್ವಲ್ಪ ಬೇಜಾರಾಗ್ಬಿಡ್ತಾವೆ